ಸೊ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಒಬ್ಬೊಬ್ಬ ವ್ಯಕ್ತಿ 1,000,000 ಡೈಮಂಡ್ಸ್ನ ಫ್ರೀಯಾಗಿ ಟಾಪ್ಅಪ್ ಮಾಡಿದ್ರು ಗೈಸ್. ಓಕೆನಾ, ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, 1,00,000 ಡೈಮಂಡ್ಸ್ನ ಫ್ರೀಯಾಗಿ ಪರ್ಚೇಸ್ ಮಾಡಿದ್ರು. ಹೆಂಗೆ ಗುರು, ಹೆಂಗಿದು ಸಾಧ್ಯ ಅಂತ ನಿಮಗೆ ಕೂಡ ಸಿಕ್ಕಾಪಟ್ಟೆ ಡೌಟ್ ಅಂತ ಇದ್ದೇ ಇರುತ್ತೆ. ಆ್ಯಕ್ಚುಲಾಗಿ ಈ ಥರ ಬರೀ ಒಬ್ಬನೇ ಮಾಡಿಲ್ಲ, ಆಲ್ಮೋಸ್ಟ್ ಆಲು ಆ ಏರಿಯಾದಲ್ಲಿ ಯಾರ್ಯಾರೆಲ್ಲ ಫ್ರೀ ಫೈರ್ ಗೇಮ್ ಆಡ್ತಾರಲ್ಲ ಗೈಸ್, ಅವರೆಲ್ಲರೂ 1,00,000 ಡೈಮಂಡು, 2,00,000 ಡೈಮಂಡು, 50,00,000 ಡೈಮಂಡು, ಈ ಥರ ಎಲ್ಲ ಡೈಮಂಡ್ಸ್ನೆಲ್ಲ ಫ್ರೀಯಾಗಿ ಟಾಪ್ಅಪ್ ಮಾಡಿಬಿಟ್ಟಿದ್ರು. ಮತ್ತೆ ಗೈಸ್, ಇದು ಆಲ್ಮೋಸ್ಟ್ ಆಲು 10-15 ಡೇಸ್ ಬಿಫೋರೇ ನಡೆದಿತ್ತು ಗೈಸ್. ಓಕೆನಾ, ಹೆಂಗೆಪ್ಪ 1,00,000 ಡೈಮಂಡ್ನ ಫ್ರೀಯಾಗಿ ಪರ್ಚೇಸ್ ಮಾಡಿದ್ರು, ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾವ ವೆಬ್ಸೈಟ್ ಲಾಸಿಂದ ಮಾಡಿದ್ರು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಗೈಸ್, ನಾನು ನಿಮ್ಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಫ್ಯಾಕ್ಟ್ ನಂಬರ್ 1 ಮಾತ್ರ ಮಿಸ್ ಮಾಡ್ಕೊಬೇಡಿ ಗೈಸ್. ಓಕೆನಾ, ಮತ್ತೆ ಗೈಸ್, ಈ ವಿಡಿಯೋದಲ್ಲಿ ಇದು ಒಂದೇ ಫ್ಯಾಕ್ಟ್ ಅಲ್ಲ, ನೀವು ಸಾಕಷ್ಟು ಜನ ಮೊದಲೇ ಕೇಳಿರ್ತೀರಾ, ನಮ್ಮ ಫ್ರೀ ಫೈರ್ ಗೇಮ್ನ 13 ಕೆಳಗಿರೋ ಹುಡುಗರು ಆಡಬಾರ್ದು ಅಂತ ರೂಲ್ ಇದೆ. ಆಡಿದರೆ ಏನಾಗುತ್ತೆ, ಆಡಿದರೆ ಏನೋ ಒಂದು ಟೈಪ್ ಏನಪ್ಪ ಇಲ್ಲಿಗಲ್ ಆಗಿಬಿಡುತ್ತೆ ಅಂತ ನಿಮ್ಗೆ ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಅಂದರೆ 13 ಗೇಮ್ ಪಾಲಿಸಿ ಬಗ್ಗೆ ತಿಳಿಸ್ಕೊಡ್ತು. ಮತ್ತು ಗೈಸ್, ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಸ್ಮೂತ್ ಗ್ರಾಫಿಕ್ಸು, ಅಲ್ಟ್ರಾ ಗ್ರಾಫಿಕ್ಸಿಂದು ಫುಲ್ ಟ್ರೆಂಡ್ ಇದೆ. ಯಾವ ಗ್ರಾಫಿಕ್ಸು ಬೆಟರು, ಯಾವ ಗ್ರಾಫಿಕ್ಸ್ ಹಂಗೆ ಹಿಂಗೆ ಅಂತ ಈ ವಿಡಿಯೋದಲ್ಲಿ ಗೈಸ್ ನಾನು ನಿಮಗೆ ಡೀಟೇಲ್ ಆಗಿ ವಿತ್ ಪ್ರೂಫ್ ತೋರಿಸ್ಬಿಡ್ತು, ಸ್ಮೂತ್ ಗ್ರಾಫಿಕ್ಸ್ ಬೆಸ್ಟಾ ಏನು ಅಲ್ಟ್ರಾ ಗ್ರಾಫಿಕ್ಸ್ ಬೆಸ್ಟಾ ಅಂತ. ಮತ್ತು ಗೈಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಹೊಸ ವಿವರಿಸಿದರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ಗೆ ಸೆಟ್ ಮಾಡಿ. ಸೊ ಗೈಸ್, ತುಂಬಾ ಸಪೋರ್ಟ್ ಬೇಕಾಗಿದೆ ಗೈಸ್. ಓಕೆನಾ, ಹಾಗಾದ್ರೆ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ P8 ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚು 800. ಗೈಸ್, ನಾವೀಗ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 8 ಕಡೆ ಬಂದ್ಬಿಡೋಣ. ಸೊ ಗೈಸ್, ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಅದು ಸ್ಟೋರ್ನಲ್ಲಿನೇ ತುಂಬಾ ಎಕ್ಸ್ಪೆನ್ಸಿವ್ ಐಟಮ್ ಯಾವುದು ಅಂತ ನಾನು ನಿಮಗೆ ಕೇಳಿದ್ರೆ ನೀವೆಲ್ಲರೂ ಬಂಡಲ್ ಗಿಂಡಲ್ ಹೆಸರು ಹೇಳ್ತೀರಾ. ಆದರೆ ಗೈಸ್, ನಾನು ನಿಮಗೆ ಇಲ್ಲಿ ಮಾತಾಡ್ತಿರೋದು ಎಕ್ಸ್ಪೆನ್ಸಿವ್ ಐಟಮ್ ಗೈಸ್. ಓಕೆನಾ, ಯಾವುದಪ್ಪ ಅಂದರೆ ಅದುವೇ ಕ್ಯಾರೆಕ್ಟರ್ ಲೆವೆಲೆಡ್ ಕಾರ್ಡು. ಆದರೆ ಗೈಸ್, ಈಗ ಅಟ್ ಪ್ರೆಸೆಂಟು ಕ್ಯಾರೆಕ್ಟರ್ ಲೆವೆಲೆಡ್ ಕಾರ್ಡು ಬ್ಯಾನ್ ಆಗಿದೆ ಗೈಸ್. ಓಕೆನಾ, ಎದಕ್ಕೆ ಬ್ಯಾನ್ ಆಗಿದೆ ಅಂತ ನಾನು ನಿಮಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಆ್ಯಕ್ಚುಲಾಗಿ ಗೈಸ್, ಈ ಲೆವೆಲೆಡ್ ಕಾರ್ಡು ಆಲ್ಮೋಸ್ಟ್ ಆಲು 5,000 ಡೈಮಂಡ್ಸ್ ಇತ್ತು ಗೈಸ್. ಓಕೆನಾ, 5,000 ಡೈಮಂಡ್, ಓ ಮೈ ಗಾಡ್, ಹೆಂಗೆ ಗುರು ಅಂತ ನಿಮಗೆ ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ. ಎದಕ್ಕಂದ್ರೆ ಗೈಸ್, ಈ ಕಾರ್ಡು ತುಂಬಾ ಓವರ್ ಪವರ್ ಆಗಿತ್ತು. ಒಂದು ಕ್ಯಾರೆಕ್ಟರ್ನ ವಿತೌಟ್ ಗೋಲ್ಡ್ ಕಾಯಿನ್ಸು, ವಿತೌಟ್ ಫ್ರಾಗ್ಮೆಂಟ್ಸು ಫುಲ್ ಮ್ಯಾಕ್ಸ್ ಲೆವೆಲ್ ಮಾಡಿಬಿಡ್ತಿತ್ತು ಗೈಸ್. ಓಕೆನಾ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಆಲ್ಮೋಸ್ಟ್ ಆಲು OB27 ಅಪ್ಡೇಟ್ಕಿಂತ ಮುಂಚೆ ಒಂದು ಕ್ಯಾರೆಕ್ಟರ್ನ ಲೆವೆಲ್ ಅಪ್ ಮಾಡ್ಬೇಕಂದ್ರೆ ಲೆವೆಲ್ 8 ಮಟ್ಟ ಮಾಡಬೇಕಾಗಿತ್ತು. ಆದರೆ ಈಗ ಅಟ್ ಪ್ರೆಸೆಂಟ್ ಲೆವೆಲ್ 6 ಮಟ್ಟ ಅಷ್ಟೇ ಮಾಡಬೇಕಾಗಿದೆ ಗೈಸ್. ಓಕೆನಾ, ಮತ್ತು ಲೆವೆಲ್ 8 ಮಟ್ಟ ಮಾಡಬೇಕಂದ್ರೆ ಗೋಲ್ಡ್ ಕಾಯಿನ್ಸು ಫ್ರೇಗ್ಮೆನ್ಸ್ ಎಲ್ಲ ಕೊಟ್ಬಿಟ್ಟು ಮಾಡಬೇಕಾಗಿತ್ತು ಗೈಸ್. ಮತ್ತು ಗೈಸ್, ಇದು ಕ್ಯಾರೆಕ್ಟರ್ ಲೆವೆಲ್ 8 ಕಾರ್ಡ್ ಅಂದರೆ ಕೇವಲ ಲೆವೆಲ್ 8 ಅಷ್ಟೇ ಇರ್ತಿದ್ದಿಲ್ಲ, ಲೆವೆಲ್ 6 ಕೂಡ ಇರ್ತಿತ್ತು, ಲೆವೆಲ್ 4 ಕೂಡ ಇರ್ತಿತ್ತು. ನಿಂಬಲ್ಲಿ ಕ್ಯಾರೆಕ್ಟರ್ ಲೆವೆಲ್ 8 ಕಾರ್ಡ್ ಇನ್ನು ಏನು ಇದ್ವಾ ಇಲ್ಲ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಅದಕ್ಕಂದ್ರೆ ನಮಗೆ ಕೂಡ ಗೊತ್ತಾಗುತ್ತೆ ಎಷ್ಟು ಓಲ್ಡ್ ಪ್ಲೇಯರ್ಸ್ ಎಲ್ಲ ನಮ್ಮ ಫ್ರೀ ಫೈರ್ ವೀಡಿಯೋಸ್ನ ನೋಡ್ತಿದ್ದಾರೆ ಅಂತ. ಓಕೆನಾ ಗೈಸ್, ಎದಕ್ಕೆಪ್ಪ ನಮ್ಮ ಫ್ರೀ ಫೈರ್ ಗೇಮ್ನವರು ಕ್ಯಾರೆಕ್ಟರ್ ಲೆವೆಲ್ 8 ಕಾರ್ಡ್ನ ಲೆವೆಲ್ 6 ಲೆವೆಲ್ 4 ಕಾರ್ಡ್ನ OB27 ಅಪ್ಡೇಟ್ನಲ್ಲಿ ಬ್ಯಾನ್ ಎದಕ್ಕೆ ಮಾಡಿದ್ರೆ ಅಂತ ನಿಮಗೆ ಕೂಡ ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ. ಸೊ ಗೈಸ್, ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನೀವೇ ಹೇಳಿ, ನಾವೆಲ್ಲರೂ ಓಲ್ಡ್ ಪ್ಲೇಯರ್ ಇರ್ತೀವಿ, ಇದರಿಂದ ಪ್ರತಿಯೊಂದು ಕ್ಯಾರೆಕ್ಟರ್ನ ಏನಪ್ಪ ಮ್ಯಾಕ್ಸ್ ಲೆವೆಲ್ ಮಾಡಿ ಇಟ್ಬಿಟ್ಟಿರ್ತೀವಿ ಗೈಸ್. ಓಕೆನಾ, ಅಂದರೆ ಆ ಟೈಮ್ನಲ್ಲಿ ಲೆವೆಲ್ 8 ಮಾಡಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು, ನಾವೆಲ್ಲರೂ ಗೇಮ್ ಆಡಿ ಮಾಡಿಬಿಟ್ಟಿರ್ತೀವಿ. ಆದರೆ ಗೈಸ್, ನ್ಯೂ ಪ್ಲೇಯರಿಂದ ಗತಿ ಏನು, ಆ ಅಪ್ಪ ಏನಪ್ಪ ಫ್ರೀ ಫೈರ್ ಗೇಮ್ ಮಾಡ್ಬೇಕಾದ್ರೆ ನ್ಯೂ ಅಕೌಂಟ್ ಮಾಡಿರ್ತಾನೆ, ಪ್ರತಿಯೊಂದು ಕ್ಯಾರೆಕ್ಟರ್ನ ಏನಪ್ಪ ಗೋಲ್ಡ್ ಕಾಯಿನ್ ಕೊಟ್ಟೆ ಪರ್ಚೇಸ್ ಮಾಡ್ಬೇಕು, ಗೋಲ್ಡ್ ಕಾಯಿನ್ ಕೊಟ್ಟೆ ಅಪ್ಗ್ರೇಡ್ ಮಾಡ್ಬೇಕು, ಮತ್ತು ಫ್ರಾಗ್ಮೆಂಟ್ಸ್ ಕೊಟ್ಟೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು ಗೈಸ್. ಓಕೆನಾ, ಆ ಟೈಮ್ನಲ್ಲಿ ಇದರಿಂದ ಗೈಸ್ ಪ್ರತಿಯೊಬ್ಬ ನ್ಯೂ ಪ್ಲೇಯರಿಗೆ ಕೂಡ ಲೆವೆಲ್ 8 ಮಟ್ಟ ಅಪ್ಗ್ರೇಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ನಮ್ಮ ಫ್ರೀ ಫೈರ್ ಗೇಮ್ನವರು ಈಗ ಮ್ಯಾಕ್ಸ್ ಲೆವೆಲ್ ಎಲ್ಲಿ ಮಟ್ಟ ಮಾಡಿಬಿಟ್ಟಿದ್ದಾರೆ, ಕೇವಲ ಲೆವೆಲ್ 6 ಅಷ್ಟೇ ಮಾಡಿದ್ದಾರೆ ಗೈಸ್. ಓಕೆನಾ, ಲೆವೆಲ್ 6 ಮಟ್ಟ ಅಪ್ಗ್ರೇಡ್ ಮಾಡಿಬಿಟ್ರೆ ಒಂದು ಕ್ಯಾರೆಕ್ಟರ್ದು ಮ್ಯಾಕ್ಸ್ ಲೆವೆಲ್ ಮಟ್ಟ ಏನಪ್ಪ ಸ್ಕಿಲ್ಸ್ ಅಪ್ಗ್ರೇಡ್ ಆಗಿಬಿಡುತ್ತೆ. ಇದರಿಂದ ಒಬ್ಬ ನ್ಯೂ ಪ್ಲೇಯರ್ಗೆ ಒಂದು ಕ್ಯಾರೆಕ್ಟರ್ನ ಲೆವೆಲ್ 6 ಮಟ್ಟ ವಿತೌಟ್ ಗೋಲ್ಡ್ ಕಾಯಿನ್ಸ್ ಅಪ್ಗ್ರೇಡ್ ಮಾಡೋಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ ಅಂತಲೇ ನಮ್ಮ ಫ್ರೀ ಫೈರ್ ಗೇಮ್ನವರು ಲೆವೆಲ್ 8 ಕಾರ್ಡ್ನ ತೆಗೆದಿದ್ರು ಗೈಸ್. ಓಕೆನಾ, ಈಗ ಲೆವೆಲ್ 8 ಕಾರ್ಡ್ ಎದಕ್ಕೆ ಬಂತಲ್ವ, ಈಗ ಎದಕ್ಕಂದ್ರೆ ಈಗ ಫುಲ್ ಮ್ಯಾಕ್ಸ್ ಇರೋದೇ ಲೆವೆಲ್ 6 ಐತೆ, ಇದರಿಂದ ಲೆವೆಲ್ 8 ಕಾರ್ಡ್ನ ತೆಗೆದುಬಿಟ್ರು. ಇದ್ರ ಜೊತೆಗೆ ಅದ್ರ ಬಳಗ ಅಂದರೆ ಅದ್ರ ಫ್ಯಾಮಿಲಿ ಕೂಡ ತೆಗೆದುಬಿಟ್ರು, ಲೆವೆಲ್ 4 ಕಾರ್ಡ್ ಕೂಡ ತೆಗೆದ್ರು, ಲೆವೆಲ್ 6 ಕಾರ್ಡ್ ಕೂಡ ತೆಗೆದುಬಿಟ್ರು ಗೈಸ್. ಓಕೆನಾ, ಮತ್ತೆ ಗೈಸ್ ಇವೆಲ್ಲ ಕಾರ್ಡ್ನ ಸುಮ್ಮನೆ ತೆಗಲಿಲ್ಲ, ಇವೆಲ್ಲ ಕಾರ್ಡ್ ಪಾಡ್ಲು ಫ್ರೇಗ್ಮೆಂಟ್ಸು ಇವೆಲ್ಲ ಕೊಟ್ಟರೆ ಗೈಸ್. ಓಕೆನಾ, ಸೊ ಗೈಸ್ ನಂಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 7 ಕಡೆ ಬಂದ್ಬಿಡು. ಸೊ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಎಕ್ಸ್ಪೆಷಲಿ ಇನ್ ಕ್ಲಾಸ್ ಕೋಡ್ನಲ್ಲಿ ತುಂಬಾ ಓವರ್ ಪವರ್ ಇರುವಂಥ ಯಾವುದಪ್ಪ ಅಂದರೆ ಅದುವೇ ಊಕಾಂಗು, ಮತ್ತು ಊಕಾಂಗ್ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ ಕೂಡ ಇದೆ. ಆದರೆ ಗೈಸ್ ಊಕಾಂಗಿಂದ ಏನಪ್ಪ ಅಂತ ಬರೀ ಸ್ಪೆಷಲ್ ಅಂದರೆ ಇದೇನಪ್ಪ ನಾವು ಡೈರೆಕ್ಟಾಗಿ ಬುಷ್ ಆಗಿ ಕನ್ವರ್ಟ್ ಆಗ್ಬೋದು, ಇದರಿಂದ ತುಂಬಾ ಅಡ್ವಾಂಟೇಜ್ ಇರುತ್ತೆ ಗೈಸ್. ಓಕೆನಾ, ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಆದರೆ ಗೈಸ್ ಇದೇನು ಬುಷ್ ಅಟ್ ಪ್ರೆಸೆಂಟ್ ನೀವೇ ನೋಡ್ಬೋದು,
ನಾವೇನಪ್ಪ ಊಕಾಂಗ್ ಎಬಿಲಿಟಿ ಆನ್ ಮಾಡಿದ್ರೆ ಈ ಥರ ಬುಷ್ ಕಾಣುತ್ತೆ ಗೈಸ್, ಓಕೆನಾ? ಆದರೆ 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 ಆಲ್ಮೋಸ್ಟ್ ಅಲ್ಲಿ ಈ ಕ್ಯಾರೆಕ್ಟರ್ ಲಾಂಚ್ ಆಗಿತ್ತಲ್ಲ ಇನ್ನು 2 ಇಯರ್ಸ್ ಬ್ಯಾಕ್ ಅಂತ ಅನ್ಕೊಳ್ಳಿ ಗೈಸ್. 2019 ಜನವರಿ ಮಂತ್ನಲ್ಲಿ ಈ ಬುಷ್ ಏನಿದೆ ಅಲ್ಲ ಗೈಸ್, ಈ ಥರ ಇರ್ತಿತ್ತು ಗೈಸ್, ಓಕೆನಾ? ಅಂದರೆ ಏನಪ್ಪ ಫುಲ್ ಗ್ರೀನ್ ಗ್ರೀನ್ ಆಗಿರುತ್ತೆ, ಆದರೆ ಆವಾಗ ಆ ಬುಷ್ ಮೇಲೆ ಫ್ಲವರ್ಸು ಗ್ಲಿವರ್ಸ್ ಎಲ್ಲ ಕಾಣ್ತಿತ್ತು ಗೈಸ್, ಓಕೆನಾ? ಅಂದರೆ ಆರಾಮ್ಸ್ ಎನಿಮೀಸ್ ಎಲ್ಲ ಐಡೆಂಟಿಫೈ ಮಾಡ್ಬೋದಿತ್ತು ನಾವು ಊಕಾಂಗ್ ಅದಿವ ಇಲ್ಲ ಅಂತ. ಆದರೂ ನಮ್ಮ ಗೇಮ್ನವರು ಅವಾಗ ಊಕಾಂಗಿಂದ ಎಬಿಲಿಟಿನ ಈ ಥರ ಇಟ್ಟಿದ್ರು ಗೈಸ್, ಓಕೆನಾ? ಇದೊಂದು ಟೈಪ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಸೊ ಗೈಸ್, ನಿಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 6 ಕಡೆ ಬಂದು ಗೈಸ್, ಈ ಫ್ಯಾಕ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದರಿಂದ ಯಾರು ಮಿಸ್ ಮಾಡ್ಕೊಬೇಡಿ, ಮತ್ತು ನೀವು ಕೂಡ ನೋಟಿಸ್ ಮಾಡಿರ್ತೀರ ಗೈಸ್, ಓಕೆನಾ? ನಮ್ಮ ಫ್ರೀ ಫೈರ್ ಗೇಮ್ನವರು ಮ್ಯಾಪ್ನಲ್ಲಿ ಅವಾಗವಾಗ ಚೇಂಜಸ್ ಮಾಡ್ತಾ ಇರ್ತಾರೆ. ಎಲ್ಲಿ ಚೇಂಜಸ್ ಮಾಡ್ತಿರ್ತಾರೆ ಅಂದರೆ ಅದುವೆ ಬ್ಯಾನರ್ ಮೇಲೆ ಗೈಸ್, ಓಕೆನಾ? ಈ ಬ್ಯಾನರ್ನ ಸುಮ್ಮನೆ ಏನಪ್ಪ ತೋರ್ಸೋಕ್ಕಂತ ಇಟ್ಟಿಲ್ಲ. ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಯಾವುದೇ ಯಾವುದೋ ಒಂದು ಈವೆಂಟ್ ನಡೀತಿರುತ್ತಲ್ಲ, ದೊಡ್ಡ ದೊಡ್ಡ ಈವೆಂಟು, ಈಗ ಅಟ್ ಪ್ರೆಸೆಂಟ್ ರ್ಯಾಂಪೇಜ್ ಈವೆಂಟ್ ಇದೆ ಅಲ್ವಾ, ಇದರಿಂದ ರ್ಯಾಂಪೇಜ್ ಇಂದ ಪೋಸ್ಟರ್ ಹಾಕಿದ್ದಾರೆ. ಇದರಂಗೆ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಯಾವ್ಯಾವೆಲ್ಲ ಈವೆಂಟ್ಸ್ ಬರ್ತಿರ್ತಲ್ಲ ಅವೆಲ್ಲ ಈವೆಂಟ್ಸ್ನ ರೆಪ್ರೆಸೆಂಟ್ ಮಾಡ್ಬೇಕಂತಲೇ ಈ ಥರದ ಬ್ಯಾನರ್ಸ್ ಇಟ್ಟಿದ್ದಾರೆ ಗೈಸ್, ಓಕೆನಾ? ಮತ್ತೆ ಸುಮ್ಮನೆ ಸೋಕೆಗೆ ಏನು ಇಟ್ಟಿಲ್ಲ, ಒಂದು ಟೈಪ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಸೊ ಗೈಸ್, ನನಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 5 ಕಡೆ ಬಂದ್ಬಿಡೋಣ. ಸೊ ಗೈಸ್, ಈ ಫ್ಯಾಕ್ಟ್ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ನಾನು ಹೇಳ್ತಾನಲ್ಲ ಈ ಫ್ಯಾಕ್ಟ್ ಕೇಳತ್ತೆ ನೀವು ಓ ಮೈ ಗಾಡ್ ಅಂತ ಅಂದೇ ಅಂತೀರಾ, ಅಂದಿಲ್ಲ ಅಂದ್ರೆ ಕೂಡ ಏನೋ ಒಂಥರ ಶಾಕಿಂಗ್ ಏನಪ್ಪ ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟೆ ಕೊಡ್ತೀರಾ ಏನಪ್ಪ ಅಂತ ಕೇಳ್ಬೋದು. ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಡ್ರೆಸ್ ಕೂಡ ಗೈಸ್, ಓಕೆನಾ? 40-50% ಡ್ರೆಸ್ ಮೇಲೆ ಫ್ರೀ ಫೈರ್ ಅಂತ ಬರೆದಿರುತ್ತೆ. ಫಾರ್ ಎಕ್ಸಾಂಪಲ್ ನೀವೇ ನೋಡ್ಬೋದು, ಈ ಡ್ರೆಸ್ ಮೇಲೆ ಫ್ರೀ ಫೈರ್ ಅಂತ ಇಲ್ಲಿ ಕೈ ಮೇಲೆ ಬರೆದಿದ್ದಾರೆ, ಮತ್ತು ಈ ಫೀಮೇಲ್ ಡ್ರೆಸ್ ಮೇಲೆ ಇಲ್ಲಿ ಪ್ಯಾಂಟ್ ಮೇಲೆ ಮತ್ತು ಬೆನ್ನಿಂದ FF ಅಂತ ಬರೆದಿದ್ದಾರೆ ಗೈಸ್, ಓಕೆನಾ? ಮತ್ತು ಗೈಸ್, ಈ ಡ್ರೆಸ್ ಮೇಲೆ ಬೆನ್ನಿಂದಕ್ಕೆ ಫ್ರೀ ಫೈರ್ ಅಂತ ಬರೆದಿದ್ದಾರೆ, ಮತ್ತು ಗೈಸ್, ಈ ಡ್ರೆಸ್ ಮೇಲೆ ಕೂಡ ಬೆನ್ನಿಂದಕ್ಕೆ ಫ್ರೀ ಫೈರ್ ಅಂತ ಬರೆದಿದ್ದಾರೆ. ಆಲ್ಮೋಸ್ಟ್ ಆಲ್ 40-50% ಡ್ರೆಸ್ಸು ಸ್ಟೋರ್ನಲ್ಲಿ ಅವೈಲೇಬಲ್ ಅವೈಲೇಬಲ್ ಆಗುತ್ತಲ್ಲ, ಅವೆಲ್ಲ ಡ್ರೆಸ್ ಮೇಲೆ ಕೂಡ ಫ್ರೀ ಫೈರ್ ಅಂತ ಬರೆದಿದ್ದಾರೆ. ಎದಕ್ಕೆ ಬರ್ತಿದ್ದಾರೆ ಅಂತ ಹೇಳೋಕ್ಕಿಂತ ಮುಂಚೆ ಗೈಸ್, ಇನ್ನೂ ಕೆಲವೊಂದಿಷ್ಟು ಡ್ರೆಸ್ನಲ್ಲಿ ಫ್ರೀ ಫೈರ್ ಅಂತ ಬರೆದಿಲ್ಲ. ನೋಡ್ಬೋದು, ನೀವೇ ನೋಡ್ಬೋದು ಕೆಲವೊಂದಿಷ್ಟು ಡ್ರೆಸ್ ಗೈಸ್, ಓಕೆನಾ? ನಾನು ಯಾವ್ಯಾವೆಲ್ಲ ನಿಮಗೆ ತೋರಿಸ್ತಿದ್ದೀನಲ್ಲ, ಇವೆಲ್ಲ ಡ್ರೆಸ್ ಮೇಲೆ ಫ್ರೀ ಫೈರ್ ಅಂತ ಬರೆದಿಲ್ಲ. ನೀವೇ ನೋಡ್ಬೋದು, ಫಾರ್ ಎಕ್ಸಾಂಪಲ್ ನೀವು ಈ ಡ್ರೆಸ್ನ ತೋರಿಸಿ ನೋಡ್ಬೋದು ಗೈಸ್, ಈ ಡ್ರೆಸ್ ಮೇಲೆ ಫ್ರೀ ಫೈರ್ ಅಂತ ಎಲ್ಲೂ ಬರೆದಿಲ್ಲ. ಮತ್ತು ಕರೆಕ್ಟ್ ಡ್ರೆಸ್ ಮೇಲೆ ಹಿಂದೆ ಬೆನ್ನಿಂದಕ್ಕೆ ಫ್ರೀ ಫೈರ್ ಅಂತ ಬರಿಬೋದಾಗಿತ್ತು, ಬರೆದಿಲ್ಲ. ಮತ್ತು ಗೈಸ್, ಇದೇ ಥರ ಸಾಕಷ್ಟು ಡ್ರೆಸ್ ಮೇಲೆ ಫ್ರೀ ಫೈರ್ ಅಂತ ಬರೆದಿಲ್ಲ ಗೈಸ್. ಎದಕ್ಕೆ ಬರ್ದಿಲ್ಲ ಅಂತ ನಾನು ನಿಮಗೆ ಹೇಳ್ಬಿಡ್ತು. ಆ್ಯಕ್ಚುಲಿ ಗೈಸ್, ಯಾವ್ಯಾವ ಡ್ರೆಸ್ ಮೇಲೆಲ್ಲ ಫ್ರೀ ಫೈರ್ ಅಂತ ಬರ್ದಿರ್ತಾರಲ್ಲ, ಇವೆಲ್ಲ ಡ್ರೆಸ್ಸು ನಮ್ಮ ಫ್ರೀ ಫೈರ್ ಗೇಮ್ನವರೇ ಸ್ವಂತ ಕ್ರಿಯೇಟ್ ಮಾಡಿರ್ತಾರೆ ಅಂತ ಅರ್ಥ ಗೈಸ್, ಓಕೆನಾ? ಅಂದರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೋಡ್ಬೋದು, ಫಾರ್ ಎಕ್ಸಾಂಪಲ್ ಈ ಡ್ರೆಸ್ಸೇ ತೊಗೊಳ್ಳಿ, ಮತ್ತು ಗೈಸ್, ಈ ಡ್ರೆಸ್ಸೇ ತೊಗೊಳ್ಳಿ, ಈ ಡ್ರೆಸ್ ಮೇಲೆ FF ಅಂದರೆ ಫ್ರೀ ಫೈರ್ ಅಂತ ಬರೆದಿದ್ದಾರೆ. ಈ ಥರ ಬರೆದಿದ್ದಾರೆ ಅಂದರೆ ನಮ್ಮ ಫ್ರೀ ಫೈರ್ ಗೇಮ್ನವರೇ ಸ್ವಂತ ಬಿಲ್ಡ್ ಮಾಡಿದ್ದಾರೆ ಅಂತ ಅರ್ಥ ಗೈಸ್, ಓಕೆನಾ? ಈಗ ಗೈಸ್, ಫಾರ್ ಎಕ್ಸಾಂಪಲ್ ನೀವು ಈ ಡ್ರೆಸ್ಸೇ ತೊಗೊಳ್ಳಿ, ಈ ಡ್ರೆಸ್ಸು ಆಲ್ಮೋಸ್ಟ್ ಆಲು ನಮ್ಮ ಫ್ರೀ ಫೈರ್ ಗೇಮ್ನವರು ಸ್ವಂತ ಬಿಲ್ಡ್ ಮಾಡಿಲ್ಲ ಅಂತ ಅರ್ಥ ಗೈಸ್. ಯಾಕಂದರೆ ಈ ಡ್ರೆಸ್ ಮೇಲೆ ಫ್ರೀ ಫೈರ್ ಅಂತ ಬರೆದಿಲ್ಲ. ಮತ್ತು ಗೈಸ್, ಈ ಡ್ರೆಸ್ ಕೂಡ ಆಗಿರ್ಬೋದು, ಈ ಡ್ರೆಸ್ ಕೂಡ ಆಗಿರ್ಬೋದು, ಇವೆಲ್ಲ ಡ್ರೆಸ್ಸನ್ನ ನಮ್ಮ ಫ್ರೀ ಫೈರ್ ಗೇಮ್ನವರು ಯಾವುದಾದ್ರೂ ಪಿಕ್ಚರ್ ಆಗಿರ್ಬೋದು, ಯಾವುದಾದ್ರೂ ಕಾರ್ಟೂನ್ ಆಗಿರ್ಬೋದು, ಯಾವುದಾದ್ರೂ ಮೂವಿ ಆಗಿರ್ಬೋದು, ಯಾವುದಾದ್ರೂ ಸೀರೀಸ್ ಆಗಿರ್ಬೋದು, ಇವೆಲ್ಲ ಅಲ್ಲೆಲ್ಲ ಯಾವ್ಯಾವೆಲ್ಲ ಡ್ರೆಸ್ ಯೂಸ್ ಮಾಡಿರ್ತಾರಲ್ಲ, ಅವೆಲ್ಲ ಡ್ರೆಸ್ ಲಾಸಿಂದ ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಈ ಡ್ರೆಸ್ನ ತಂದಿದ್ದಾರೆ ಅಂತ ಅರ್ಥ. ಇದರಿಂದ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನವರು ಇಂಥ ಡ್ರೆಸ್ ಮೇಲೆಲ್ಲ ಫ್ರೀ ಫೈರ್ ಅಂತ ಬರೆಯೋದಿಲ್ಲ. ಮತ್ತು ಗೈಸ್, ಇದೇ ಥರದ ಲಾಜಿಕ್ಕು ಎಲ್ಲ ಡ್ರೆಸ್ನಲ್ಲಿ ಹುಡುಕಕ್ಕೆ ಹೋಗಬೇಡಿ ಗೈಸ್, ಓಕೆನಾ? ನಾನು ಹೇಳ್ತಿರೋದು ಸ್ಟೋರ್ನಲ್ಲಿ ಅವೈಲೇಬಲ್ ಆಗಿರುತ್ತಲ್ಲ, ಈ ಡ್ರೆಸ್ನಲ್ಲಿ ಮಾತ್ರನೇ ಫ್ರೀ ಫೈರ್ ಅಂತ ಬರೆದಿರೋದಿಲ್ಲ ಗೈಸ್, ಓಕೆನಾ? ಒಂದು ಟೈಪು ಶಾಕಿಂಗ್ ಏನಪ್ಪ ಇನ್ಫಾರ್ಮೇಶನ್ ಅಂತಲೇ ಹೇಳ್ಬೋದಲ್ವಾ? ಸೊ ಗೈಸ್, ನಾವೀಗ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ ಯಾವುದಪ್ಪ 4 ಕಡೆ ಬಂದ್ಬಿಡೋಣ. ಸೊ ಗೈಸ್, ಇದು ಒಂದು ಟೈಪ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟೇ ಇರುತ್ತೆ. ಏನಪ್ಪ ಅಂತ ಕೇಳ್ಬೋದು, ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ನಾವು ಮ್ಯಾಕ್ಸಿಮಮ್ಮು ಎಷ್ಟು ಫ್ರೆಂಡ್ಸ್ನ ಮಾಡ್ಕೊಬೋದು, ಓಕೆ? ಎಷ್ಟಂದರೆ ಯಾರಿಗೂ ಗೊತ್ತಿರೋದಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಅಷ್ಟೇ ಗೊತ್ತಿರುತ್ತೆ. ಸೊ ಗೈಸ್, ನಾವು ಡೈರೆಕ್ಟಾಗಿ ಇಲ್ಲಿ ಹೋಗ್ಬಿಟ್ಟು ನೀವೇ ನೋಡ್ಬೋದು, ಸ್ಟಾರ್ಟಿಂಗ್ ಲೋಡಿಂಗ್ನಲ್ಲಿದ್ದಾಗೆ 254 ಅಂತ ತೋರಿಸ್ತಿತ್ತು, ಈಗ ಲೋಡ್ ಆದಮೇಲೆ 198 ಅಂತ ತೋರಿಸುತ್ತೆ. ಆ್ಯಕ್ಚುಲಾಗಿ ಗೈಸ್, ಇದು ಒಂಥರ ಗ್ಲಿಚ್ಚು ನಮ್ಮ ಗೇಮ್ನವರು ಆಲ್ಮೋಸ್ಟ್ ಅಲ್ಲೂ ಯಾವುದೋ ಒಂದು ಅಪ್ಡೇಟ್ ಬಂದಲ್ಲ ಸಿಂದು ಇದು ಹಿಂಗೆ ಬರುತ್ತೆ. ಲೋಡಿಂಗ್ನಲ್ಲಿದ್ದಾಗೆ 254 ಅಂತ ತೋರಿಸುತ್ತೆ, ಲೋಡ್ ಆದಮೇಲೆ 198 ಅಂತ ತೋರಿಸ್ಬಿಡುತ್ತೆ ಗೈಸ್. ಆದರೆ ಗೈಸ್, ಈಗ ಅಟ್ ಪ್ರೆಸೆಂಟ್ ಅಂದರೆ ನಾವು ಮ್ಯಾಕ್ಸಿಮಮ್ಮು ಕೇವಲ 198 ಫ್ರೆಂಡ್ ಮಾಡ್ಕೊಬೋದು ಅಂತ ನೀವು ಅಂದ್ಕೊಂಡಿದ್ರೆ ಕಂಪ್ಲೀಟ್ಲಿ ರಾಂಗ್ ಗೈಸ್. ಅದಕ್ಕಂದ್ರೆ ನೀವೇ ಕೇಳ್ಬೋದು. ಸೊ ಗೈಸ್, ನೀವೇ ನೋಡ್ಬೋದು, ನಾವಿಲ್ಲಿ ಪ್ಲಾಟ್ಫಾರ್ಮ್ ಫ್ರೆಂಡ್ಸ್ ಅಂತ ಬರುತ್ತೆ. ನಾನು ಇಲ್ಲಿ ಯಾರದೇ UID ಆಗಿರ್ಬೋದು ಏನು ರಿವೀಲ್ ಮಾಡೋದಿಲ್ಲ, ಓಕೆ ಗೈಸ್? ನೀವೇ ನೋಡ್ಬೋದು, ನಾವು ಇಲ್ಲಿ ಕೂಡ ಸಪ್ರೇಟಾಗಿ 127 ಫ್ರೆಂಡ್ಸ್ನ ಮಾಡ್ಕೊಬೋದು. ಅಂದರೆ ಟೋಟಲ್ ಆಗಿ 198 ಪ್ಲಸ್ 127 ಫ್ರೆಂಡ್ಸ್ ಎಷ್ಟಾಗುತ್ತೆ? ಆಲ್ಮೋಸ್ಟ್ ಆಲು 325-326 ಫ್ರೆಂಡ್ಸ್ನ ಮಾಡ್ಕೊಬೋದು. ಆದರೆ ಈ ಫ್ಯಾಕ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಮಾಡ್ಕೊಳೋದ್ರ ಬಗ್ಗೆ ನಾನು ಹೇಳಿದ್ದಿಲ್ಲ, ನನಗೆ ಗೊತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಏನಪ್ಪ ಫೇಸ್ಬುಕ್ ಪ್ಲಾಟ್ಫಾರ್ಮ್ ಫ್ರೆಂಡ್ಸು ಮತ್ತು ಗೇಮ್ ಫ್ರೆಂಡ್ಸು ಸಪ್ರೇಟಾಗಿ ಮಾಡ್ಕೊಬೋದು ಅಂತ. ಫ್ಯಾಕ್ಟ್ ಬಂದ್ಬಿಟ್ಟು ಅದೇ ಗೈಸ್, ಓಕೆನಾ? ಲೋಡಿಂಗ್ನಲ್ಲಿದ್ದಾಗೆ 254 ತೋರಿಸೋದು, ಲೋಡ್ ಆದಮೇಲೆ 198 ಅಂತ ತೋರಿಸೋದು, ಎದಕ್ಕೆ ಹಿಂಗೆ ಮಾಡಿದ್ದಾರೆ ಅಂದರೆ ಅದೊಂದು ಟೈಪು ನಮ್ಮ ಗೇಮ್ನಲ್ಲಿ ಗ್ಲಿಚ್ ಅವಾಗ ಕೂಡ ಇದ್ದೆ ಮತ್ತು ಇವಾಗ ಕೂಡ ಇರುತ್ತೆ, ಬೇಕಿರೋ ನೀವು ಚೆಕ್ ಮಾಡ್ಕೊಬೋದು. ಸೊ ಗೈಸ್, ನಾವು ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್
ಸೊ ಗೈಸ್ ನೀವೇ ನೋಡ್ಬೋದು ನಾವು ಏನಪ್ಪ ಅಲ್ಟ್ರಾ ಗ್ರಾಫಿಕ್ಸ್ನಲ್ಲಿ ಆಲ್ಮೋಸ್ಟ್ ಅಲ್ಲಿ 29 meters ಇಲ್ಲ 30 meters ದೂರ ಬಂದ್ಬಿಟ್ರೆ ಫ್ಯಾನ್ ಸೌಂಡ್ ಕೇಳಿಸೋದೇ ಇಲ್ಲ ಗುರು. ಅದೇ ನಾವೇನಪ್ಪ ಸ್ಮೂತ್ ಗ್ರಾಫಿಕ್ಸ್ನಲ್ಲಿ ಬಂದರೆ ನಾವು ಇನ್ನೂ ದೂರ ಹೋದಂಗೆಲ್ಲ ಫ್ಯಾನ್ ಸೌಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಇದೇ ರೀತಿ ಆಲ್ಮೋಸ್ಟ್ ಅಲ್ಲಿ 120 meters ಮಟ್ಟ ಫ್ಯಾನ್ ಸೌಂಡ್ ಕೇಳಿಸುತ್ತಂತೆ ಗೈಸ್ ಓಕೆನಾ. ಇದರಿಂದ ನೀವೇ ಹೇಳಿ ಸ್ಮೂತ್ ಗ್ರಾಫಿಕ್ಸ್ ಬೆಟರ ಏನು ಅಲ್ಟ್ರಾ ಗ್ರಾಫಿಕ್ಸ್ ಬೆಟರ ಅಂತ. ಅದನ್ನ ನಾನು ನಿಮ್ಮ ಮೇಲೇ ಬಿಡ್ತೇನೆ ಗೈಸ್. ಎದಕ್ಕಂತ ಕೇಳ್ಬೋದು ಅಲ್ಟ್ರಾ ಗ್ರಾಫಿಕ್ಸ್ನಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗುತ್ತೆ, ಎಲ್ಲ IFPS ಗೇಮ್ ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತೆ. ಸ್ಮೂತ್ ಗ್ರಾಫಿಕ್ಸ್ನಲ್ಲಿ ಅಂದರೆ ಗೇಮ್ ಎಲ್ಲ ನಾರ್ಮಲ್ ಆಗಿನೇ ಕಾಣುತ್ತೆ. ಅದಕ್ಕೆ ಗೈಸ್ ನಾನು ನಿಮಗೆ ಬಿಡ್ತಾದೀನಿ ಯಾವ ಗ್ರಾಫಿಕ್ಸ್ನ ಯೂಸ್ ಮಾಡ್ತೀರಾ ಅಂತ. ನೀವೇನಾದ್ರೂ ಗೈಸ್ AWM ಪ್ಲೇಯರ್ ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಅಲ್ಟ್ರಾ ಗ್ರಾಫಿಕ್ಸ್ನಲ್ಲಿನೇ ಆಡಿ. ಯಾಕಂದರೆ ದೂರದಲ್ಲಿರೋ ಎನಿಮೀಸ್ ನಿಮಗೆ ಈಸಿಯಾಗಿ ಕಾಣ್ತಾರೆ. ನೀವೇನಪ್ಪ AWM ಪ್ಲೇಯರ್ ಅಲ್ಲ, ನೀವು ಸ್ನೈಪರ್ ಪ್ಲೇಯರೇ ಅಲ್ಲ, ನೀವು ಸ್ನೈಪರ್ ಗನ್ ಯೂಸೇ ಮಾಡೋದಿಲ್ಲ ಅಂದರೆ ಸ್ಮೂತ್ ಗ್ರಾಫಿಕ್ಸ್ನಲ್ಲಿ ಆಡಿ. ಯಾಕಂದರೆ ಗೈಸ್ ನೀವು ಎನಿಮೀಸ್ ಇಲ್ಲಿಂದ ಬಂದ ಹಂಗಿಂದ ಹೋದಂಥ ಫ್ಯಾನ್ ಸೌಂಡು ಫುಟ್ ಸ್ಟೆಪ್ಸ್ನೆಲ್ಲ ಕೇಳಿಬಿಟ್ಟು ನೀಟಾಗಿ ನಿಮ್ಮ ಬುದ್ಧಿನ ಯೂಸ್ ಮಾಡಿಬಿಟ್ಟು ಗೇಮ್ ಪ್ಲೇನ ಮಾಡ್ಬೋದು ಗೈಸ್ ಓಕೆನಾ. ಇದನ್ನು ನಿಮ್ಮ ಹೆಣ್ಣೆ ಬಿಡ್ತು ಯಾವ್ದು ಬೆಟರ್ ಅಂತ. ಸೊ ಗೈಸ್ ನಾವು ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 2 ಕಡೆ ಬಂದ್ಬಿಡೋಣ. ಸೊ ಗೈಸ್ ಈ ಫ್ಯಾಕ್ಟ್ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೊಬೇಡಿ. ಏನಪ್ಪ ಅಂತ ಕೇಳ್ಬೋದು, ಈಗ ಫಾರ್ ಎಕ್ಸಾಂಪಲ್ ನೀವೇ ತೊಗೊಳ್ಳಿ, ನೀವು ಯಾರಾದರೂ ಚಿಕ್ಕ ಮಕ್ಕಳು ಫ್ರೀ ಫೈರ್ ಆಡೋದು ನೋಡ್ತಿರ್ತೀರಲ್ಲ, ನೀವು ಅವಾಗ ಬೈದೇ ಬೈದಿರ್ತೀರಾ, ಏ ನೀನು ಚಿಕ್ಕ ಹುಡುಗಪ್ಪ ನೀವು ಫ್ರೀ ಫೈರ್ ಆಡಬಾರ್ದು ಬಿಡು ಅಂತೇಳಿ ಅವ್ರ ಕೈಲಾಸಿದ ಫೋನ್ ಕಸ್ಕೊಂಡು ನೀವು ಫ್ರೀ ಫೈರ್ ಆಡಿರ್ತಾರೆ ಓಕೆನಾ. ನಾವು ಕೂಡ ಈ ಥರ ಮಾಡಿದ್ದೆ ಸ್ಟಾರ್ಟಿಂಗ್ನಲ್ಲಿ. ಯಾರಾದರೂ 10 ವರ್ಷದ ಹುಡುಗ 8 ವರ್ಷದ ಹುಡುಗ ಫ್ರೀ ಫೈರ್ ಆಡೋದು ನೋಡ್ರೆ ನೀವು ಅವರಿಗೆ ಬೈದೇ ಬೈತೀರಾ ಫ್ರೀ ಫೈರ್ ಗೇಮ್ ಆಡಬೇಡಪ್ಪ ಇಲ್ಲಿಗಲ್ಲ ಅಂತ. ಯಾಕಂದ್ರೆ ಗೈಸ್ ನಾವು ಫ್ರೀ ಫೈರ್ ಗೇಮ್ನವ್ರು ಅವರು ಹೇಳಿದ್ದಾರೆ 13 ವರ್ಷದಕ್ಕಿಂತ ಹುಡುಗರು ಕಳಗಿರೋರು ಫ್ರೀ ಫೈರ್ ಆಡಬಾರ್ದು ಅಂತ ಹೇಳಿದ್ದಾರೆ ಗೈಸ್ ಓಕೆನಾ. ಇದನ್ನು ಬೇಕಿರೋ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನಲ್ಲಿ ನೋಡ್ಬೋದು. ಆದರೆ 10 ವರ್ಷದ ಹುಡುಗರು 9 ವರ್ಷದ ಹುಡುಗರು 8 ವರ್ಷದ ಹುಡುಗರು ಫ್ರೀ ಫೈರ್ ಆಡಲೇಬಾರ್ದು ಅಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ ಗೈಸ್ ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರದರ್ ಇಂದ ಏಜು ಅಂದರೆ ನಿಮ್ಮ ತಮ್ಮನ ಏಜು ಆಲ್ಮೋಸ್ಟ್ ಆಲು 9 ಇಯರ್ಸ್ 10 ಇಯರ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅವರಿಗೆ ಫ್ರೀ ಫೈರ್ ಆಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಅವ್ರ ಕೈಲಿ ನೀವು ಮೊಬೈಲ್ ಕೊಡ್ಬೋದು ಫ್ರೀ ಫೈರ್ ಗೇಮ್ ಆಡೋಕ್ಕೆ. ಆದರೆ ಗೈಸ್ ಅಲ್ಲಿ ಮೊಬೈಲ್ ಕೊಡ್ಬೇಕಾದ್ರೆ ಅಲ್ಲಿ ಕೆಳಗಡೆ ಒಂದು ಏನಪ್ಪ ಅಗ್ರಿಮೆಂಟ್ ಅಂತ ಬರುತ್ತೆ ಇಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೆಳಗಡೆ, ಅಲ್ಲಿ ಆ ಬಾಕ್ಸ್ನ ನಾವು ಅನ್ಟಿಕ್ ಮಾಡಿಬಿಟ್ಟು ಅವ್ರ ಕೈಲಿ ನಾವು ಫ್ರೀ ಫೈರ್ ಗೇಮ್ ಆಡೋಕ್ಕೆ ಕೊಡ್ಬೋದು. ಈ ಥರ ಮಾಡಿದರೆ ಯಾರಾದರೂ ನಮ್ಮ ಫ್ರೀ ಫೈರ್ ಗೇಮ್ನ ಆಡ್ಬೋದು ಗೈಸ್ ಓಕೆನಾ. ಆದರೆ 8 ವರ್ಷದಕ್ಕಿಂತ ಜಾಸ್ತಿ ಇರಬೇಕು, 8 ವರ್ಷದಕ್ಕಿಂತ ಕೆಳಗಡೆ ಇದ್ದರೆ ಆ ಹುಡುಗಿಗೆ ಫ್ರೀ ಫೈರ್ ಗೇಮ್ ಆಡೋಕ್ಕೆ ಅರ್ಥ ಆಗೋದಿಲ್ಲ ಗುರು ಓಕೆನಾ. ಇದರಿಂದ ಗೈಸ್ ನಮ್ಮ ಫ್ರೀ ಫೈರ್ ಗೇಮು ಯಾರಾದರೂ ಆಡ್ಬೋದು. 13 ವರ್ಷ ಅಂತಲೇ ಎದಕ್ಕೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಪರ್ಸ್ನಲ್ ಇನ್ಫಾರ್ಮೇಷನ್ ಇಂದ ಡೀಟೇಲ್ಸ್ ಇರುತ್ತೆ, ಬೇಕಾದ್ರೆ ನೀವೇ ಸ್ಕ್ರೀನಲ್ಲಿ ನೋಡಿ ನಮ್ಮ ವೀಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಬೋದು ಗೈಸ್ ಓಕೆನಾ. ಅವ್ರಿಗಿಂತ ಕೆಳಗಿರೋ ಹುಡುಗರು ಫ್ರೀ ಫೈರ್ ಗೇಮ್ ಆಡ್ಬೇಕಂದ್ರೆ ಆ ಬಾಕ್ಸ್ನ ಅಂಟಿಕ್ ಮಾಡಿಬಿಟ್ಟೆ ಫ್ರೀ ಫೈರ್ ಗೇಮ್ ಆಡ್ಬೇಕಾಗುತ್ತೆ ಗೈಸ್ ಓಕೆನಾ. ನನಗೆ ಗೊತ್ತು ಇಂಥವೆಲ್ಲ ರೂಲ್ಸ್ ಯಾವನು ಫಾಲೋ ಮಾಡ್ತಾರೆ ಗುರು, ಚಿಕ್ಕ ಮಕ್ಳ ಕೈಯಲ್ಲಿ ಫೋನ್ ಸಿಕ್ಬಿಟ್ರೆ ಸಾಕು ಡೈರೆಕ್ಟಾಗಿ ಗೇಮ್ ಆಡ್ತಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಾಗಿ ಆ ಥರ ಆಡಿದರೆ ಅದು ಇಲ್ಲೀಗಲ್ ಆಗುತ್ತೆ ಗೈಸ್ ಓಕೆನಾ. ಇದರಿಂದ ಯಾರಾದರೂ ಚಿಕ್ಕ ಮಕ್ಕಳು ಫ್ರೀ ಫೈರ್ ಗೇಮ್ ಆಡ್ಬೇಕಾದ್ರೆ ಅಂದರೆ ಗೈಸ್ 8 ವರ್ಷ 9 ವರ್ಷ 10 ವರ್ಷ 12 ವರ್ಷ 12 ವರ್ಷದ ಹುಡುಗರು ಫ್ರೀ ಫೈರ್ ಗೇಮ್ ಆಡ್ಬೇಕಾದ್ರೆ ಆ ಬಾಕ್ಸ್ನ ಅಂಟಿಕ್ ಮಾಡಿಬಿಟ್ಟೆ ಫ್ರೀ ಫೈರ್ ಆಡಿ ಗೈಸ್. ಯಾಕಂದರೆ ಅದು ಒಂದು ಟೈಪ್ ಏನಪ್ಪ ಲೀಗಲ್ ಮೆಥಡ್ ಆಗುತ್ತೆ ಮತ್ತು ಫೇರ್ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಅಂದರೆ ಗೈಸ್ ನಮ್ಮ ಫ್ರೀ ಫೈರ್ ಗೇಮ್ನ ಚಿಕ್ಕ ಮಕ್ಕಳು ಕೂಡ ಆಡ್ಬೋದು ಅಂದರೆ ಒಂಥರ ರೇರ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಗೈಸ್ ಅಲ್ವಾ. ಸೊ ಗೈಸ್ ನಮಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 1 ಹೋಗಿನ ಮುಂಚೆ ಗೈಸ್ ನೀವು ಇನ್ನೂ ಚೆನ್ನಾಗಿ ಇನ್ನೂ ಹೊಸ ವಿವರಿಸಿದ್ರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಸಪೋರ್ಟ್ ಬೇಕಾಗಿದೆ. ಮತ್ತು ಗೈಸ್ ಬೆಲ್ಲೆ ಕನಲ್ಗೆ ಸೆಟ್ ಮಾಡಿ ಏನಪ್ಪ ಫ್ಯಾಕ್ಟ್ ನಂಬರ್ 1 ಅಂತ ಕೇಳ್ಬೋದು. ಒಬ್ಬೊಬ್ಬ ವ್ಯಕ್ತಿ 1,00,000 ಡೈಮಂಡ್ಸ್ನ ಟಾಪ್ ಅಪ್ ಮಾಡಿದ ಅಂತ ಹೇಳಿದ್ರೆ ತುಂಬಾ ಶಾಕಿಂಗ್ ವಿಚಾರ. ಇದು ಎಲ್ಲಿ ನಡೆದಿತ್ತಂದರೆ ಪಾಕಿಸ್ತಾನ್ ಸರ್ವರ್ದಲ್ಲಿ ನಡೆದಿತ್ತು ಗೈಸ್ ಓಕೆನಾ. ಆ್ಯಕ್ಚುಲಾಗಿ ಅಲ್ಲಿ ಏನಾಗಿತ್ತಂದರೆ ಅಲ್ಲಿ ನಾವೇನು ಟಾಪ್ ಅಪ್ ಮಾಡೋ ಮೆಥಡ್ ಇರುತ್ತೆ ಅಲ್ಲ ವೆಬ್ಸೈಟ್ ಲಾಸಿಂದ, ಯಾವುದೋ ಒಂದು ವೆಬ್ಸೈಟ್ ಲಾಸಿಂದ ಟಾಪ್ ಅಪ್ ಮಾಡ್ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಆ ವೆಬ್ಸೈಟಿಂದ ಹೆಸರು ಹೇಳೋದಿಲ್ಲ, ಆ ವೆಬ್ಸೈಟಲ್ಲಿ ಟಾಪ್ ಅಪ್ ಮಾಡ್ಬೇಕಾದ್ರೆ ಒಂದೇನಪ್ಪ ಅದು ಏನೋ ಗ್ಲಿಚ್ ಆಗಿಬಿಡಿತ್ತಂತೆ. ಆ ಗ್ಲಿಚ್ ಯೂಸ್ ಮಾಡಿಬಿಟ್ಟು ನಾವು ಡೈಮಂಡ್ಸ್ನ ಫ್ರೀಯಾಗಿ ಟಾಪ್ ಅಪ್ ಮಾಡ್ಬೋದಾಗಿತ್ತು. ಅಂದರೆ ಪೇಮೆಂಟ್ ಮೆಥಡ್ನ ಕಂಪ್ಲೀಟ್ ಮಾಡಲಾರಂಗೆ ಗೈಸ್ ಓಕೆನಾ. ಇದರಿಂದ ಗೈಸ್ ಆಲ್ಮೋಸ್ಟ್ ಅಲ್ಲಿ ಈ ಮೆಥಡ್ ತುಂಬಾ ವೈರಲ್ ಆಗಿಬಿಡ್ತು. ಅಲ್ಲಿ ಪಾಕಿಸ್ತಾನ್ ಸರ್ವರ್ದಲ್ಲಿ ಯಾರ್ಯಾರೆಲ್ಲ ಫ್ರೀ ಫೈರ್ ಗೇಮ್ ಮಾಡ್ತಾರಲ್ಲ ಆ ವೆಬ್ಸೈಟ್ನ ತೊಗೊಂಬಿಟ್ಟು ಪೇಮೆಂಟ್ ಮಾಡಲಾರಂಗೆನೆ 100,00,000 ಡೈಮಂಡ್ಸ್ ಗಟ್ಟಲೆ ಟಾಪ್ ಅಪ್ ಮಾಡಿಬಿಟ್ರು ಓಕೆನಾ. ಆಲ್ಮೋಸ್ಟ್ ಅಲ್ಲಿ ಗೈಸ್ 100,00,000 ಡೈಮಂಡ್ಸ್ನ ಟಾಪ್ ಅಪ್ ಮಾಡೋಕ್ಕೆ ಎಷ್ಟು ಟೈಮ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಮತ್ತು ಗೈಸ್ ನೀವು ಇನ್ನೂ ಗೊತ್ತಿಲ್ಲ ಅಂದರೆ 2 weeks ಆಗೋ ಅಂತಲೇ ತೊಗೊಳ್ಳಿ. ಆ ಟೈಮ್ನಲ್ಲಿ ನಾವು ಬ್ಯಾಡ್ಜಸ್ನಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗ್ಲೋಬಲ್ನಲ್ಲಿ ಹೋಗ್ಬಿಟ್ಟು ನೋಡಿದರೆ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಕಿಸ್ತಾನದವನೇ 2,00,000 ಏನಪ್ಪ ಬ್ಯಾಡ್ಜಸ್ನ ತೊಗೊಂಡಿದ್ರು. ಇದುವರೆಗೆ ಗ್ಯಾನ್ ಸುಜನ್ ಆಗಿರ್ಬೋದು, ಲೋಕೇಶ್ ಗೇಮರ್ ಆಗಿರ್ಬೋದು, ಇವರೇ 2,00,000 ಬ್ಯಾಡ್ಜಸ್ ತೊಗೊಂಡಿಲ್ಲ. ಆದರೆ ಪಾಕಿಸ್ತಾನ್ ಸರ್ವರ್ದಲ್ಲಿ ಫ್ರೀಯಾಗಿ ಡೈಮಂಡ್ಸ್ನ ತೊಗೊಂಬಿಟ್ಟು 2,00,000 ಡೈಮಂಡ್ಸ್ನ ತೊಗೊಂಡಿದ್ರು. ಆದರೆ ಅವರು ಫ್ರೀಯಾಗಿ ಡೈಮಂಡ್ಸು ಬ್ಯಾಡ್ಜಸ್ ಎಲ್ಲ ತೊಗೊಂಡಿದ್ರಲ್ಲ ಅವೆಲ್ಲದ್ರ ಗತಿ ಏನಾಯ್ತು ಅಂತ ಕೇಳ್ಬೋದು. ನಮ್ಮ ಗೇಮರು ತುಂಬಾ ಬುದ್ಧಿವಂತರ ಗುರು ಓಕೆನಾ. ನಾ ಡೈಮಂಡ್ ಅಂದರೆ ಜಸ್ಟ್ ನಂಬರ್ ಇದ್ದಂಗೆ, ಡೈಮಂಡ್ ಯಾವುದೇ ರೀತಿಯ ಕರೆನ್ಸಿ ಅಲ್ಲ ಗೈಸ್ ಓಕೆನಾ. ಇದರಿಂದ ನಾನು ಫ್ರೀ ಫೈರ್ ಗೇಮ್ನವ್ರಿಗೆ ಯಾವುದೇ ರೀತಿಯ ಲಾಸ್ ಅಂತೂ ಆಗಲಿಲ್ಲ. ಆದರೆ ನಾವು ಫ್ರೀ ಫೈರ್ ಗೇಮ್ನವ್ರು ಏನು ಮಾಡಿದ್ರು ಅಂದರೆ ಯಾರ್ಯಾರೆಲ್ಲ ಇಂಥವೆಲ್ಲ ಡೈಮಂಡ್ಸ್ನ ತೊಗೊಂಡಿದ್ರಲ್ಲ ಪೇಮೆಂಟ್ ಮಾಡಲಾರಂಗೆ, ಇವೆಲ್ಲ ಡೈಮಂಡ್ಸ್ನ ಫೇ
ಬ್ಯಾಡ್ಜಸ್ ಆಗಿರ್ಬೋದು ಐಟಮ್ಸ್ ಎಲ್ಲ ತಗೊಂಡಿದ್ರಲ್ಲ ಡೈಮಂಡ್ಸ್ ಕೊಟ್ಬಿಟ್ಟು ಇವೆಲ್ಲ ಫೇಕ್ ಡೈಮಂಡ್ಸ್ ಲಾಸ್ಟಿಂದ ಅವೆಲ್ಲ ವಾಪಸ್ ತಗೊಂಡಿದ್ರು ಗೈಸ್. ಓಕೆನಾ, ಈಗ ನೀವೇ ನೋಡ್ಬೋದು ಈಗ 10% ಕೂಡ ನಾವು ಗ್ಲೋಬಲ್ ಅಲ್ಲಿ ಚೆಕ್ ಮಾಡಿ ನೋಡಿದ್ರೆ ಪಾಕಿಸ್ತಾನವರೇ ಬರುತ್ತೆ. ಆದರೆ ಬ್ಯಾಡ್ಜಸ್ ನೀವೇ ನೋಡ್ಬೋದು ಈಗ 300-400 ಬ್ಯಾಡ್ಜಸ್ ಅಷ್ಟೇ ಆಗಿದೆ. ಯಾಕಂದ್ರೆ ಅವೆಲ್ಲ ಫೇಕ್ ಡೈಮಂಡ್ಸ್ ಕೊಟ್ಬಿಟ್ಟು ಅವರೆಲ್ಲ ಬ್ಯಾಡ್ಜಸ್ ತಾಂಡಿದ್ರಲ್ಲ ಅವೆಲ್ಲ ವಾಪಸ್ ತಾಂಡಿದ್ದಾರೆ. ಮತ್ತೆ ಯಾವುದೇ ಡ್ರೆಸ್ ಗೀಸ್ ಅವೆಲ್ಲ ತಾಂಡಿರ್ತಾರಲ್ಲ ಅವನ್ನ ವಾಪಸ್ ತಾಂಡಿದ್ದಾರೆ. ಒಂದು ಟೈಪ್ ಏನಪ್ಪ ಎಪಿಕ್ ಆ್ಯಂಡ್ ಶಾಕಿಂಗ್ ಇನ್ಫಾರ್ಮೇಶನ್ ಅಂತಲೇ ಹೇಳ್ಬೋದು ಗೈಸ್. ಕೆಲವೊಂದಿಷ್ಟು ಫ್ಯಾಕ್ಸು ತುಂಬಾ ದೊಡ್ಡ ಬುದ್ಧಿವಲ್ಲ, ಇದರಿಂದ ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಗೈಸ್ ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆಗಿ ಸುವಲ್ಲಿ ನೆಕ್ಸ್ಟ್ ವಿಡಿಯೋ. ಬಾಯ್ 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 ಬಾಯ್.